ಕನ್ನಡ ಚಿತ್ರರಂಗದ ಖ್ಯಾತ ನಟ ಶಂಕರ್ ನಾಗ್ ಹುಟ್ಟಿದ್ದು 1954 ನವೆಂಬರ್ 9, ನಮ್ಮಿಂದ ಇಲ್ಲವಾಗಿದ್ದು 1990 ಸೆಪ್ಟೆಂಬರ್ 30. ಬದುಕುಳಿದ 36 ವರ್ಷಗಳ ಕಾಲದಲ್ಲಿ ಶಂಕರ್ ನಾಗ್ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಮಾತ್ರ ಅಪಾರ. ಇಂತಹ ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕ, ಕಾದಂಬರಿಕಾರ ಹುಟ್ಟುಹಬ್ಬದ ಪ್ರಯುಕ್ತ ಬೆಂಗಳೂರಿನ ಕಬ್ಬನ್ ಪಾರ್ಕಲ್ಲಿ ವಿಶೇಷವಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಸದ್ಯ ನಾನೀಗ ಬೆಂಗಳೂರಿನ ಕಬ್ಬನ್ ಪಾರ್ಕಲ್ಲಿದ್ದೀನಿ. ಈ ಒಂದು ಕಬ್ಬನ್ ಪಾರ್ಕಲ್ಲಿ ಕನ್ನಡದ ಚಲನಚಿತ್ರದ ಖ್ಯಾತ ನಟ ಶಂಕರ್ ನಾಗ್ ಎವರ್ ಗ್ರೀನ್ ನೆವರ್ ಸೀನ್ ಅನ್ನೋ ಮಾತಿನಂತೆ ಇವತ್ತು ಕಬ್ಬನ್ ಪಾರ್ಕಲ್ಲಿ ಹಸಿರು ಚಿತ್ರಣದ ಮೂಲಕ ನಮ್ಮೆಲ್ಲರ ಮುಂದೆ ಕಾಣಿಸ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ದೃಶ್ಯದಲ್ಲಿ ನೋಡಬಹುದು, ಅಂದರೆ ಶಂಕರ್ ನಾಗ್ ಅವರ ಚಿತ್ರ ಯಾವ ರೀತಿಯಾಗಿ ಎವರ್ ಗ್ರೀನ್ ಆಗಿ ನಿರ್ಮಾಣ ಮಾಡಿದ್ದಾರೆ, ಅಂದರೆ ತಯಾರಾಗ್ತಾ ಇದೆ ಅಂತ. ಈ ಒಂದು ಚಿತ್ರ ಅಂದರೆ ಇಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ರೀತಿಯಾಗಿ ಶಂಕರ್ ನಾಗ್ ಅವರ ಚಿತ್ರ ಇವತ್ತು ಕಬ್ಬನ್ ಪಾರ್ಕಲ್ಲಿ ತಯಾರಾಗಿದೆ. ಅಂದರೆ ಈ ಒಂದು ಚಿತ್ರ ಸುಮಾರು 50 ಅಡಿ ಉದ್ದ, ಜೊತೆಗೆ 35-40 ಅಡಿ ಅಗಲ ಇರತಕ್ಕಂತಹದ್ದು. ಅಂದರೆ ಇಲ್ಲಿ ನೋಡಬಹುದು ದೃಶ್ಯದಲ್ಲಿ ರಾಗಿ ಹುಲ್ಲಿನ ಮೂಲಕ ಇವತ್ತು ಈ ಒಂದು ಶಂಕರ್ ನಾಗ್ ಅವರ ಚಿತ್ರ ಮೂಡಿ ಬಂದಿದೆ. ಇನ್ನು ಈ ಒಂದು ಚಿತ್ರವನ್ನು ಕಲಾವಿದ ಮಂಜುನಾಥ್ ಅವರು ಈ ಒಂದು ಚಿತ್ರಕ್ಕೆ ಸಾಕಷ್ಟು ಎಫರ್ಟನ್ನು ಹಾಕಿ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ, ಜೊತೆಗೆ ಶಂಕರ್ ನಾಗ್ ಅವರ ಮೇಲಿನ ಒಂದು ಅಭಿಮಾನದಿಂದಾಗಿ ಇವತ್ತು ಈ ಒಂದು ಚಿತ್ರಣವನ್ನು ಮೂಡಿಸಿದ್ದಾರೆ. ಶಂಕರ್ ನಾಗ್ ಅವ್ರದ್ದು ಪೋರ್ಟ್ರೇಟ್ ಮಾಡಬೇಕು ಅನ್ನೋದು ಒಂದು ವರ್ಷದಿಂದ ಆಸೆ ಇತ್ತು. ಸೊ ಬಟ್ ಇವಾಗ ಶಂಕರ್ ನಾಗ್ ಅವ್ರದ್ದು ಅವರು ಒಂದು ಕರ್ನಾಟಕಕ್ಕೆ ಅವ್ರು ಕೊಟ್ಟಿರೋ ಕೊಡುಗೆ, ನಾನು ಆರ್ಟಿಸ್ಟ್ ಆಗಿ ಒಬ್ಬರು ಅವ್ರ ಪೋರ್ಟ್ರೇಟ್ನ ಯಾವ ಥರ ಮಾಡ್ತೀಯ ಅನ್ನೋ ಒಂದು ಇದು ಥಾಟ್ ನನಗೆ ಬರಬೇಕಾದ್ರೆ ನಾನು ಅಂದ್ಕೊಂಡೆ ಶಂಕರ್ ನಾಗ್ ಅನ್ನೋರು ಎವರ್ ಗ್ರೀನ್ ಮತ್ತು ನೆವರ್ ಸೀನ್, ಅಂದರೆ ಅವರು ಆ ಥರ ಒಬ್ಬರು ಮನುಷ್ಯ ಹುಟ್ಟಿದ್ರು ಮತ್ತೆ ಅವ್ರು ಬರಲ್ಲ ಆ ಥರ. ಸೊ ಎವರ್ ಗ್ರೀನ್ ನೆವರ್ ಸೀನ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಯೋಚನೆ ಮಾಡ್ಬೇಕಾರೆ ನ್ಯಾಚುರಲ್ಲಾಗಿ ಒಂದು ಆರ್ಟ್ ಮಾಡೋಣ ಅಂತ ಒಂದು ತುಂಬ ಆಸೆ ಇತ್ತು. ಶಂಕರ್ ನಾಗ್ ಮೇಲಿರೋ ನನಗೆ ಅಭಿಮಾನ ಅನ್ನೋದಕ್ಕಿಂತ ಕರ್ನಾಟಕಕ್ಕೆ ಶಂಕರ್ ನಾಗ್ ಮೇಲೆ ಹೋಗಿರೋ ಅಭಿಮಾನನ ನನ್ನ ಕಡೆಯಿಂದ ಆಸೆ, ಆರ್ಟಿಸ್ಟಾಗಿ ಏನು ತೋರಿಸ್ಬೋದು, ಯಾವ ಥರ ಕೊಡುಗೆ ಕೊಡ್ಬೋದು ಅಂತ ಒಂದು ಆಸೆ ಇತ್ತು. ಸೊ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ಅಂದ್ಕೊಂಡೆ, ಪ್ರಯತ್ನಪಟ್ಟೆ. ಆ್ಯಕ್ಚುಲಿ ಅವ್ರು ಇದ್ದಿದ್ದರೆ ಇವಾಗ ಕನ್ನಡ ಚಿತ್ರ ರಂಗದಲ್ಲಿ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಎಲ್ಲೋ ಹೋಗಿರ್ತಾ ಇತ್ತು ಅಂತ ನಂಬಿಕೆ ನಮ್ಮಲ್ಲೂ ಇದೆ, ಮತ್ತು ಇಡೀ ಕರ್ನಾಟಕ ಜನತೆಗೂ ಇದೆ. ಮತ್ತು ಅವ್ರ ನಿರ್ದೇಶನ ಅಂದರೆ ಅವರು ತುಂಬ ಒಳ್ಳೆ ನಿರ್ದೇಶಕರು, ಮತ್ತು ಅವರು ಅಭಿನಯಿಸಿರುವ ಸಾಂಗ್ರಿಯನ್ನ ಚಿತ್ರ ನಂಗೆ ತುಂಬ ಇಷ್ಟ ಆಗಿದೆ. ಮತ್ತು ಅವರು ನಿರ್ದೇಶಿರುವ ಒಂದು ಮುತ್ತಿನ ಕತೆ ಆ ಜಮಾನದಲ್ಲೇ ಆ ಇದರಲ್ಲೇ ಒಂದು ಸಮುದ್ರದೊಳಗಡೆ ಹೋಗಿ ನೀರಲ್ಲಿ ಒಂದು ಕ್ಯಾಮ್ರಾನ ಇಕ್ಕಿ ಒಂದು ಸಾಧನೆ ಮಾಡಬೇಕು ಅಂದರೆ ನಿಜವಾಗ್ಲೂ ಅದು ಅದ್ಭುತ. 36 ವರ್ಷಗಳ ಕಾಲ ಬದುಕುಳಿದಿದ್ದ ಖ್ಯಾತ ನಟ ಶಂಕರ್ ನಾಗ್ ಕನ್ನಡ ಚಿತ್ರರಂಗಕ್ಕೆ ಮೀಸಲಿಟ್ಟಿದ್ದು ಸತತ 12 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ ಶಂಕರ್ ನಾಗ್ ಮೊಟ್ಟ ಮೊದಲ ಬಾರಿಗೆ ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನದ ಒಂದನ್ನೊಂದು ಕಾಲದ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆಯನ್ನು ಮಾಡ್ತಾರೆ. ಅಲ್ಲಿಂದ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೂಡ ಕೊಡ್ತಾರೆ. ಕನ್ನಡ ಚಿತ್ರರಂಗ ಆ ಒಂದು ಕಾಲದಲ್ಲಿ ಶ್ರೀಮಂತಗೊಳ್ಳೋದಕ್ಕೆ ಸಾಕಷ್ಟು ಅಂದರೆ ಸೇವೆಯನ್ನು ಸಲ್ಲಿಸಿದಂತಹ ಖ್ಯಾತ ನಟರಲ್ಲಿ ಶಂಕರ್ ನಾಗ್ ಕೂಡ ಒಬ್ಬರಾಗಿರ್ತಾರೆ. ಅವರು ಒಳ್ಳೆಯ ನಟ, ಒಳ್ಳೆಯ ನಿರ್ದೇಶಕರು, ಕನ್ನಡ ಇಂಡಸ್ಟ್ರಿಯಲ್ಲೇ ಸೂಪರ್ ಆ್ಯಕ್ಟ್ರು. ಆಮೇಲೆ ಎಲ್ಲ ಮೂವಿಗಳು ಅವ್ರು ಮಾಡಿರೋ ಎಲ್ಲ ಮೂವಿಗಳಿಂದ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಜನಕ್ಕೆ. ಅವ್ರ ವ್ಯಕ್ತಿತ್ವ ಬೇರೆ ಆ್ಯಕ್ಟರ್ಸ್ಗಳಿಂದ ಡಿಫ್ರೆಂಟ್ ಆಗಿದೆ. ಸೊ ನನಗೆ ಅವ್ರು ತುಂಬ ಇಷ್ಟ. ಈ ರೀತಿಯಾಗಿ ಶಂಕರ್ ನಾಗ್ ಅವರ ಹುಟ್ಟುಹಬ್ಬಕ್ಕೆ ರಾಗಿ ಹುಲ್ಲಿನ ಮೂಲಕ ವಿಶೇಷವಾಗಿ ಶುಭಾಶಯಗಳನ್ನು ತಿಳಿಸಿರುವ ಮ್ಯಾನ್ಸ್ ಎಂದೇ ಖ್ಯಾತಿಯಾಗಿರುವ ಕಲಾವಿದ ಮಂಜುನಾಥ್ ಅವರಿಗೆ ಅಭಿನಂದನೆಗಳು. ಶಂಕರ್ ನಾಗ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕ್ಯಾಮರಾ ಪರ್ಸನ್ ಧರ್ಮೇಂದ್ರ ಜೊತೆ ಮಾರುತೇಶ್, ಫಸ್ಟ್ ನ್ಯೂಸ್, ಬೆಂಗಳೂರು.